ಕೋಟಿ ಕೋಟಿ ಜನರ ಹೃದಯ ಗೆದ್ದ ರಾಜಕುಮಾರ. ಅದೆಷ್ಟೋ ಮನಸ್ಸುಗಳಿಗೆ ಇಂದಿಗೂ ಆತನ ಮುಖ ನೋಡಿದ್ರೆ ಹೆಮ್ಮೆಯಾಗುವ ಜೊತೆ ಜೊತೆಗೆ ತನಗೆ ಅರಿವಿಲ್ಲದಂತೆಯೇ ಎದೆ ಭಾರ ಆಗಿ ಕಣ್ಣೀರಿನ ಕಟ್ಟೆ ಹೊಡೆದು ಬಿಡುತ್ತೆ. ಆ ರಾಜಕುಮಾರ ಯಾರು ಅಂತ ನಾವು ಹೇಳುವ ಅವಶ್ಯಕತೆ ಇಲ್ಲ. ಯಾಕಂದ್ರೆ ವರ್ಷಗಳು ಉರುಳಿದ್ರೂ ಕರುನಾಡಿನ ಪಾಲಿಗೆ ರಾಜಕುಮಾರ ಅಂದ್ರೆ ಅದು ಪುನೀತ್ ರಾಜ್ಕುಮಾರ್ ಅವರು ಮಾತ್ರ. ಪುನೀತ್ ರಾಜ್ಕುಮಾರ್ ಅವರು ನಮ್ಮನ್ನ ದೈಹಿಕವಾಗಿ ಬಿಟ್ಟು ಹೋಗಿ ಒಂದು ವರ್ಷ ಕಳೀತಾ ಇದೆ. ಆದ್ರೆ ಪುನೀತ್ ಸಂಪಾದಿಸಿದ್ದ ಪ್ರೀತಿ ದಿನೇ ದಿನೇ ಹೆಚ್ಚಾಗ್ತಾನೆ ಇದೆ. ಗೊತ್ತಿಲ್ಲದೆ ಮಾಡಿದ ದಾನ ಧರ್ಮ ಒಂದೆಡೆಯಾದ್ರೆ ತನ್ನಲ್ಲಿದ್ದ ವಿನಯತೆ, ಯಾರೇ ಬಂದರೂ ನಿಷ್ಕಲ್ಮಶ ನಗುವಿನ ಮೂಲಕ ಮಾತನಾಡುವ ಶೈಲಿ, ನಡೆದುಕೊಂಡ ರೀತಿ ಇಂದು ಪುನೀತ್ ರಾಜ್ಕುಮಾರ್ ಅವರನ್ನ ದೇವರಾಗಿಸಿದೆ. ಇಂದಿಗೂ ಪುನೀತ್ ಅಂದ ಕೂಡಲೇ ಗೊತ್ತಿಲ್ಲದ ಹಾಗೆ ಒಂದು ಮಿಂಚು ನಮ್ಮ ಮೈಯಲ್ಲಿ ಸಂಚಾರವಾಗಿ ಬಿಡತ್ತೆ. ಪುನೀತ್ ಕುರಿತು ಪ್ರತಿನಿತ್ಯ ಒಂದಲ್ಲ ಒಂದು ಕಾರ್ಯಕ್ರಮ ನಡೀತಾನೆ ಇರತ್ತೆ. ಪುನೀತ್ ಅವರಿಗೆ ಗೌರವ ಸಲ್ಲಿಸಲು, ನಮನ ಸಲ್ಲಿಸಲು ಕನ್ನಡ ಕಿರುತೆರೆಯಲ್ಲೂ ಹಲವು ಪ್ರತಿಷ್ಠಿತ ಜನಪ್ರಿಯ ಶೋಗಳು ಆಗ್ತಾ ಇವೆ. ಅದರಲ್ಲಿ ಪ್ರಮುಖವಾದ ಕಾರ್ಯಕ್ರಮ ಡಾನ್ಸ್ ಕರ್ನಾಟಕ ಡಾನ್ಸ್. ಡಾಕ್ಟರ್ ಶಿವರಾಜ್ ಕುಮಾರ್ ಪ್ರಮುಖ ತೀರ್ಪುಗಾರರಾಗಿರುವ ಡಾನ್ಸ್ ಕರ್ನಾಟಕ ಡಾನ್ಸ್ ಕಾರ್ಯಕ್ರಮದ ಫೈನಲ್ ಮುಗಿದಿದೆ. ಕನಕಪುರದಲ್ಲಿ ನಡೆದ ಈ ಕಾರ್ಯಕ್ರಮ ಸಾವಿರಾರು ಜನರ ಸಮ್ಮುಖದಲ್ಲಿ ಜರುಗಿದೆ. ಈ ಕಾರ್ಯಕ್ರಮದಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಗೋಲ್ಡನ್ ಕಟೌಟ್ ಅನಾವರಣ ವೇಳೆ ಅಲ್ಲಿದ್ದ ಅಷ್ಟೂ ಜನರ ಕಣ್ಣುಗಳು ಒತ್ತೆಯಾಗಿದ್ವು. ಅದರಲ್ಲೂ ಶಿವಣ್ಣ ಅಂತೂ ಸಾಕಷ್ಟು ಎಮೋಷನಲ್ ಆಗಿ ಕಣ್ಣೀರ್ ಹಾಕಿದ್ದಾರೆ. ಶಿವಣ್ಣ ಜೊತೆಗೆ ಶಿವಣ್ಣ ಪತ್ನಿ ಗೀತಾ ಶಿವರಾಜ್ ಕುಮಾರ್ ಸೇರಿದಂತೆ ರಕ್ಷಿತಾ, ಅನುಶ್ರೀ, ಅರ್ಜುನ್ ಜನ್ಯ, ಚಿನ್ನಿ ಪ್ರಕಾಶ್ ಎಲ್ಲರೂ ಅಪ್ಪು ನೆನೆದು ಭಾವುಕರಾಗಿದ್ರು. ಅದರಲ್ಲೂ ಡಾನ್ಸ್ ಕರ್ನಾಟಕ ಡಾನ್ಸ್ ವಿಜೇತರಿಗೆ ಕೊಡುವ ಅಪ್ಪು ಟ್ರೋಫಿಯನ್ನ ಕರ್ನಾಟಕದ ಜನರು ಪ್ರೀತಿಸಿದ ರೀತಿ ಕಂಡು ಶಿವಣ್ಣ ಮತ್ತು ಗೀತಕ್ಕ ಕಣ್ಣುಗಳಲ್ಲಿ ನೀರು ಸುರಿತಾನೇ ಇತ್ತು. ಅದರಲ್ಲೂ ಅನುಶ್ರೀ ಅಂತೂ ಅಪ್ಪು ಟ್ರೋಫಿ ಹಿಡಿದು ಕಣ್ಣೀರ್ ಹಾಕ್ತಾನೆ ಇದ್ರು. ನಂತರ ಭಾವುಕರಾಗಿಯೇ ಮಾತನಾಡಿದ ಶಿವಣ್ಣ, ಇಂತಹ ತಮ್ಮನನ್ನ ಪಡೆದ ನಾನೇ ಪುಣ್ಯವಂತ, ಅಪ್ಪು ಎಲ್ಲೂ ಹೋಗಿಲ್ಲ, ಇಲ್ಲೇ ಇದ್ದಾನೆ ಅಂತ ಹೇಳ್ತಾರೆ. ಈ ವೇಳೆಗೆ ಅಪ್ಪು ಟ್ರೋಫಿಯನ್ನ ಅನುಶ್ರೀಯಿಂದ ತೆಗೆದುಕೊಂಡ ಶಿವಣ್ಣ ಅಪ್ಪು ಟ್ರೋಫಿಯನ್ನ ತನ್ನ ಮಗು ಎತ್ತಿಕೊಳ್ಳುವಂತೆ ಎತ್ತಿಕೊಂಡು ಬರುವಾಗ ಪ್ರತಿಯೊಬ್ಬರ ಕಣ್ಣಂಚಲ್ಲಿ ಕಣ್ಣೀರು ತುಳುಕ್ತಾ ಇತ್ತು. ಅಪ್ಪು ಈಗ ಎಂದಿಗಿಂತ ಜೀವಂತ ಎನ್ನುವ ವಾಕ್ಯ ಅಕ್ಷರಶಃ ನಿಜವಾಗಿದೆ. ಅಪ್ಪು ಅಜರಾಮರ ಎಂಬುದು ಸತ್ಯಕ್ಕೂ ಮೀರಿದ ಸತ್ಯ.